ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಲೈಕ್ನ ಮಾಡಿ ನಾನು ಕೂಡ ನನ್ನ ವಿಡಿಯೋ ಮಾಡಿ ಹೇಳಿದ್ದೆ ಕೆ ಎ ಕೆ ಸರ್ಕಾರ ಬಂದ್ಬಿಟ್ಟು ಸರ್ಕಾರಕ್ಕೆ ಕೆ ಎ ಬಂದ್ಬಿಟ್ಟು ಪ್ರಸ್ತಾವನೆ ಮಾಡಿದ್ದೆ ಮುಂದಿನ ವರ್ಷದಿಂದ ಹೊಸ ನಿಯಮ ಕೂಡ ಬೇಡಿಕೆ ಇರ್ತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ಈ ಈ ಬಾರಿ ಸಾಕಷ್ಟು ಸೀಟ್ಗಳು ಕೂಡ ಸ್ಕ್ಯಾಮ್ ಆಗಿತ್ತು ಸೆಕೆಂಡ್ ಎಕ್ಸ್ ರೌಂಡ್ ನಂತರ ಸಾಕಷ್ಟು ಸೀಟ್ಗಳು ಕೂಡ ಪರೀಕ್ಷಾ ಪ್ರಾಧಿಕಾರ ಮೂಲಕ ಹಂಚಿ ಹಂಚಿಕೆ ಮಾಡಲು ಅವಕಾಶ ಕಲ್ಪಿಸಬೇಕು ಮತ್ತು ಸಿ ಟಿ ಮೊದಲು ಸೀಟ್ ಹಂಚಿಕೆ ಬಳಿಕ ಕಾಮೆಂಟ್ ಕೇ ಸೀಟ್ ಹಂಚಿಕೆ ಕೌನ್ಸಿಲಿಂಗ್ ಆರಂಭಿಸಬೇಕು ಎಂಬ ಬೇಡಿಕೆ ಹೊಂದಿದೆ ಮೀನ್ಸ್ ಏನಂದ್ರೆ ಇಲ್ಲಿ ಯಾವೆಲ್ಲ ಸೀಟ್ಗಳು ಮಿಕ್ತವೆ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್ ಆದ ನಂತರ ಸೀಟ್ಗಳು ಯಾವ್ದಾದ ಮಿಕ್ತವೆ ಅವುಗಳನ್ನು ಮತ್ತೆ ಸಿಇಟಿ ಮುಖಾಂತರನೇ ಭರ್ತಿ ಮಾಡಬೇಕು ಅದೇ ರೀತಿ ಸಿಇಟಿ ಫಸ್ಟ್ ರೌಂಡ್ ಆದ ನಂತರವೇ ನಿಮಗೆ ಕಾಮೆಂಟ್ ಕೇದು ಕೌನ್ಸಿಲಿಂಗ್ ಶುರು ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಕೆ ಬಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬ್ಲಾಕಿಂಗ್ ದಂಧೆ ನಡೆದಿದೆ ಅಂತ ಹೇಳಿದ್ದೆ ನಾನು ಅದರಲ್ಲಿ ಎರಡು ಸಾವಿರದ ಆರ್ನೂರು ಇಪ್ಪತ್ತೈದು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ವಂಚಿಕೆ ಆಗಿದೆ ಒಪ್ಪಂದದ ಪ್ರಕಾರ ರೋಲ್ಸ್ ಪ್ರಕಾರ ಒಪ್ಪಂದ ಮಾಡ್ಕೊಂಡಿರ್ತಾರೆ ಈ ಹಿಂದೆ ಒಪ್ಪಂದದ ಪ್ರಕಾರ ಸೀಟ್ಗಳು ಅಡ್ಮಿಷನ್ ಆಗದಲ್ಲೇ ಸೆಕೆಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ನಂತರವೂ ಕೂಡ ಅಡ್ಮಿಷನ್ ಆಗದಲ್ಲ ಸೀಟ್ಗಳು ಯಾವೆಲ್ಲ ಉಳಿತವೆ ಖಾಲಿ ಉಳಿತವೆ ಅವು ಅವುಗಳು ಕೂಡ ಮತ್ತೆ ಕಾಲೇಜು ಪಾಲಾಗ್ತವೆ ಕಾಲೇಜ್ ಅವರು ಆಪ್ಷನ್ ಇರುತ್ತೆ ಮ್ಯಾನೇಜ್ಮೆಂಟ್ ಆದರೂ ಫಿಲ್ ಮಾಡ್ಕೋಬಹುದು ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಹೆಚ್ಚು ಶುಲ್ಕ ಪಡ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಈ ವಿದೇಶದಿಂದ ಕೆಲವು ಕಾಲೇಜ್ ಜನವರು ಸೀಟು ಅಗತ್ಯವಿಲ್ಲದ ವಿದ್ಯಾರ್ಥಿಗಳೊಂದಿಗೆ ಸೇರಿ ಈ ರೀತಿ ಸ್ಕ್ಯಾಮ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಹೀಗಾಗಿ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ದೂರು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ರು ಒಂಬೈನೂರ ಇಪ್ಪತ್ತು ವಿದ್ಯಾರ್ಥಿಗಳು ಲಿಖಿತ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಯಾವ್ದಾದ್ರು ಲಿಮ್ಯಾಂಡೆಡ್ ಕಾಲೇಜ್ಗಳು ಯಾವ್ದು ಇರ್ತವೆ ಅದಕ್ಕೆ ಒಪ್ಪೋದು ಅಂತ ಅಂತೇಳಿ ಕೆ ಹೇಳ್ತಾ ಇದೆ ಆದ್ರೂ ಹೆಚ್ಚು ಬೇಡಿಕೆ ಇರೋ ಕಾಲೇಜುಗಳು ಪ್ರವೇಶ ಪಡೆದ ವಿದ್ಯಾರ್ಥಿಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಮಧ್ಯವರ್ತಿಗಳ ಆವಳಿ ಹೆಚ್ಚಾಗಿದೆ ಸೀಟ್ ನೀಡಿಲ್ಲ ಅಂತ ಹೇಳ್ತಾ ಇದಾರೆ ಲಾಗಿನ್ ಅಡಿ ಪಾಸ್ಪೋರ್ಟ್ ಮತ್ತು ಸೀಕ್ರೆಟ್ ಕೀ ಏನ ಕೊಡ್ತಾರೆ ಅದನ್ನ ಮಧ್ಯವರ್ತಿಗಳು ತಗೊಳ್ತಾರೆ ಕತ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಧ್ಯವರ್ತಿಗಳು ಕತ್ಕೊಳ್ತಾರ ಅಥವಾ ಕೊಡ್ತಾರೆ ಗೊತ್ತಿಲ್ಲ ಈ ರೀತಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಏನಂದ್ರೆ ಪಾಸ್ವರ್ಡ್ ಯೂಸರ್ ಐಡಿ ಪಾಸ್ವರ್ಡ್ ಇರುತ್ತಲ್ಲ ಸೀಕ್ರೆಟ್ ಕೀನ ವಿಥೌಟ್ ಯೂಸರ್ ಐಡಿ ಪಾಸ್ವರ್ಡ್ ಸೀಕ್ರೆಟ್ ಕೀ ನೀವು ನಿಮ್ಮ ಸಿಇಿ ಆಕ್ಸೆಸ್ ಮಾಡಕ್ ಅದನ್ನ ಕತ್ಕೊಳ್ತಾರೆ ಅಂತ ಹೇಳಿದ್ದಾರೆ ಯಾವುದು ನಿಜ ಯಾವುದು ಸತ್ಯ ಗೊತ್ತಿಲ್ಲ ಇಲ್ಲಿ ಕೆಲ ವಿದ್ಯಾರ್ಥಿಗಳು ಜೆ ಡಬ್ಲ್ಯೂ ಸೀಟ್ ಸಿಕ್ಕಿರೋ ಕಾರಣ ಇ ಅಲ್ಲಿ ಅಡ್ಮಿಷನ್ ಆಗಿಲ್ಲ ಇನ್ ಕೆಲವರು ಮೆಡಿಕಲ್ ಸೀಟ್ ಸಿಕ್ಕಿರೋ ಕಾರಣ ಅಡ್ಮಿಷನ್ ಆಗಿಲ್ಲ ಇನ್ ಕೆಲವರು ಔಟರ್ ಅಂದ್ರೆ ಬೇರೆ ಸ್ಟೇಟು ಸಿಇಿಗೆ ಬಲಗೊಂಡಿದ್ದಾರೆ ವಿದ್ಯಾರ್ಥಿಗಳು ಈ ರೀತಿ ಕಾರಣಗಳನ್ನು ನೀಡಿದ್ದಾರೆ ಈ ವಿದ್ಯಾರ್ಥಿಗಳು ಬಿ ಎಮ್ ಎಸ್ ಎಸ್ ಇಂಜಿನಿಯರಿಂಗ್ ಕಾಲೇಜು ಆಕಾಶು ಮತ್ತೆ ನ್ಯೂ ಅರ್ಜನ್ ಕಾಲೇಜಲ್ಲಿ ಎಂಟ್ರಿ ಮಾಡಿದವರು ಅಂತ ಹೇಳಿದ್ದಾರೆ ಒಟ್ಟಾರೆ ಸಿಂಪಲ್ಲು ನೆಕ್ಸ್ಟ್ ಇಂದ ಮಿಕ್ಕಿರೋ ಸೀಟ್ಗಳನ್ನ ಎ ಮುಖಾಂತರ ಫಿಲ್ ಮಾಡಬೇಕು ಫಸ್ಟ್ ರೌಂಡ್ ಸಿಇ ಟಿ ಕೌನ್ಸಿಲ್ ಆದ ನಂತರವೇ ನಿಮ್ದು ಒಂದು ಮಿನಿಟ್ ಫಸ್ಟ್ ರೌಂಡ್ ಸಿಟಿ ಕೌನ್ಸಿಲ್ ಆದ ನಂತರ ನಿಮ್ದು ಕಾಮೆಂಟ್ ಕೇದು ಶೋರ್ ಮಾಡಬೇಕು ಅಂತ ಮಾಡ್ತಾರೆ ಮಿಕ್ಕಿ ಸೀಟ್ಗಳನ್ನು ಕೆ ಮುಖಾಂತರ ಫಿಲ್ ಮಾಡಬೇಕು ಈ ರೀತಿ ಕೆಲವೊಂದು ಡಿಸಿಷನ್ ತಗೊಳ್ಕೊಳ್ತಾ ಇದ್ದಾರೆ ಮಧ್ಯವರ್ತಿಗಳು ಅವರು ಇವರು ಅಂತ ಇದಾರೆ ಯಾರು ಪಾಸ್ವರ್ಡ್ ಶೇರ್ ಮಾಡಿದ್ರು ಏನೋ ಗೊತ್ತಿಲ್ಲ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲಂಡ್ ಇದೇ ರೀತಿ ವಿಡಿಯೋಗೆ ನಮ್ಮನ್ನ ನಮ್ಮನ್ನು ಫಾಲೋ